हाय हेलो फ्रेंड्स एल्लरिगू नमस्कार पूर्णिमास फुटबॉल चैनल गे एल्लरिगू स्वागत इवत ना निम्गे रुचियाद मटन ग्रीन मसालान ओंदु होस बगेयल्लि माडि तोरिस्ता इदिनि इन्याक तड बन्नि नोडकोंडु बरोण ನಾನಿಲ್ಲಿ ಮುಕ್ಕಾಲು ಕೆಜಿ ಮಟನ್ಗೆ ಒಂದೂವರೆ ಚಮಚದಷ್ಟು ಮೆಣಸಿನ ಪುಡಿ ಹಾಗೂ ಒಂದು ಚಮಚದಷ್ಟು ಅರಿಶಿನ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ತಾಸು ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಮ್ಯಾರಿನೇಟ್ ಮಾಡೋದ್ರಿಂದ ಮಟನ್ ಬೇಗ ಬೆಂದ್ಕೊಂಡು ಬರುತ್ತೆ, ಹಾಗಾಗಿ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು 2 ದೊಡ್ಡ ಸೈಜಲ್ಲಿ ಆನಿಯನ್ ಹಾಗೂ 2 ಟೊಮೆಟೊ ಹಾಗೂ 1/2 ಕಡಿಯಷ್ಟು ಕೊಬ್ಬರಿನ ಕೆಂಡದ ಮೇಲೆ ಚೆನ್ನಾಗಿ ಸುಟ್ಕೊಂಡಿದ್ದೀನಿ. ನೀವು ಗ್ಯಾಸ್ ಮೇಲಾದರೂ ಸುಟ್ಕೋಬೋದು. ಇವಾಗ ನಾವೇನು ಕೊಬ್ಬರಿನ ಸುಟ್ಕೊಂಡಿದ್ದೀವಲ್ಲ, ಅದೇ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಅದೇ ಟೊಮೆಟೊನ ಸಿಪ್ಪಿನ ಸುಲಿದಿಟ್ಕೊಂಡಿದ್ದೀನಿ. ಹಾಗೆ ಆನಿಯನ್ನ 2 ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಬಿಟ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಇವೆಲ್ಲ ಮಸಾಲೆನ ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಮಸಾಲೆ ರುಬ್ಕೊಂಡಾಗಿದೆ. ಇವಾಗ ನಾನು ಇಲ್ಲೊಂದು ಕುಕ್ಕರ್ನ ಇಟ್ಕೊಂಡು ಅದರೊಳಗಡೆ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕಂದರೆ ಮಟನ್ ಎಣ್ಣೆ ಬಿಡುತ್ತೆ, ತುಂಬ ಆಯಿಲಿ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇದರಲ್ಲಿ ನಾನು ಒಂದು 4 ದೊಡ್ಡ ಆನಿಯನ್ನ ಒಂದು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಹೋಟೆಲಲ್ಲೆಲ್ಲ ನೋಡಿರ್ಬೋದು, ಮಟನ್ ಕರಿಗೆಲ್ಲ ತುಂಬಾ ಎಣ್ಣೆ ಮೇಲ್ಗಡೆ ತೇಲ್ತಾ ಇರುತ್ತೆ, ಯಾಕಂದರೆ ಮಟನ್ ಕೂಡ ಎಣ್ಣೆ ಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಎಣ್ಣೆನ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಆನಿಯನ್ ಚೆನ್ನಾಗಿ ಬೆಂದಿದೆ, ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದ ಮಟನನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ನಾನು ಮ್ಯಾರಿನೇಟ್ ಮಾಡಬೇಕಾದ್ರೆ ಮಟನ್ಗೆ ನೀರು ಇರಲಿಲ್ಲ. ಮ್ಯಾರಿನೇಷನ್ ಮಾಡಿದಾಗ ಮಟನ್ ಆಗಲಿ ಚಿಕನ್ ಆಗಲಿ ನೀರು ಬಿಟ್ಕೊಬಿಡುತ್ತೆ. ಮಟನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದರೊಳಗಡೆನೆ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, 5 ನಿಮಿಷ ಆಗಿದೆ, ಮಟನ್ ಸ್ವಲ್ಪ ಫ್ರೈ ಆಗಿದೆ. ಇವಾಗಿದ್ದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ. ನಾನು ತೊಗೊಂಡಿರೋ ಮಟನ್ ಸ್ವಲ್ಪ ಬಲ್ತಿದೆ, ಹಾಗಾಗಿ ಇದಕ್ಕೆ ನಾನು 7 ವಿಸಲ್ನ ಕೂಗಿಸ್ಕೋತಾ ಇದ್ದೀನಿ. ನೀವೇನಾದರೂ ಎಳೆ ಮಟನ್ ತೊಗೊಳ್ಳೋದಿದ್ರೆ ಒಂದು 4-5 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಚೆನ್ನಾಗಿ ಮಟನ್ನ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 7 ವಿಸಲ್ನ ಕೂಗಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ 7 ವಿಸಲ್ ಆಗಿದೆ. ಹೇಗೆ ಮಟನ್ ಚೆನ್ನಾಗಿ ಬೆಂದಿದೆ, ಹಾಗೆ ಆಯಿಲ್ ಕೂಡ ಮೇಲ್ಗಡೆ ನಿಂತ್ಕೊಂಡಿದೆ. ಇವಾಗ ನೋಡಿ, 7 ವಿಸಲ್ ಆಗಿದೆ, ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ನೀವು ಈ ಥರ ಸೌಟಿಂದ ಇದನ್ನು ಪ್ರೆಸ್ ಮಾಡಿಕೊಂಡು ಮಟನ್ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆನ ತೊಗೊಳ್ತಾ ಇದ್ದೀನಿ, ಹಾಗೆ ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿರೋ ಹಾಗೆ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಏನು ಮಸಾಲೆನ ನಾನು ನುಣ್ಣಗೆ ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆನ ಇದರೊಳಗಡೆ ಹಾಕೋತಾ ಇದ್ದೀನಿ. ಒಂದು 2-3 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕನೂ ಈ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಕಾಣ್ತಿರ್ಬೋದು ಮಸಾಲೆ ಇವಾಗ ಫ್ರೈ ಆಗಿದೆ. ನೋಡಿ, ಇವಾಗ ಬೆಂದಿರೋ ಮಸಾಲೆಗೆ ನಾವೇನು ಕುಕ್ಕರಲ್ಲಿ ವಿಸಲ್ ಕೂಗಿಸ್ಕೊಂಡಿದ್ದೀವಲ್ಲ ಆ ಮಟನನ್ನು ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಮೊದಲೇ ಮ್ಯಾರಿನೇಟ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಹಾಗಾಗಿ ಇವಾಗ ಸ್ವಲ್ಪ ಉಪ್ಪನ್ನು ನೋಡ್ಕೊಳ್ಳಿ ರುಚಿನ. ಹಾಗೆ ನಾನು ಇದಕ್ಕೆ 1/2 ಚಮಚದಷ್ಟು ಮಟನ್ ಮಸಾಲನ ಹಾಕೋತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಜೀರಿಗೆ ಪೌಡರ್ ಹಾಗೂ 1/4 ಚಮಚದಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ಮಟನ್ ಮಸಾಲ ಯಾವ ಬ್ರ್ಯಾಂಡದ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಮಸಾಲನ ಕೂಡ ಬೆಂದಿದೆ. ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡ್ಕೊಳ್ಳೋಣ. ನೋಡಿ, ಫೈನಲಿ ನಮ್ಮ ಸೂಪರಾದ ಮಟನ್ ಗ್ರೀನ್ ಮಸಾಲ ರೆಡಿ ಆಗಿದೆ. ಎಣ್ಣೆ ಕೂಡ ಸ್ವಲ್ಪನೂ ತೇಲ್ತಾ ಇಲ್ಲ, ನೀವು ನೋಡ್ಬೋದು. ನಾನು ತುಂಬ ಕಡಿಮೆ ಎಣ್ಣೆಯಿಂದ ಮಟನ್ ಗ್ರೀನ್ ಮಸಾಲನ ಮಾಡಿದ್ದೀನಿ. ಇದನ್ನು ದೋಸೆ ಜೊತೆ, ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಯಾವ ಜೊತೆ ಆದರೂ ತಿನ್ಬೋದು. ಇದು ತುಂಬಾ ಟೇಸ್ಟಲ್ಲಿ ಕೂಡ ಚೆನ್ನಾಗಿದೆ. ನೀವು ಒಂದ್ಸಾರಿ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಇವತ್ತಿನ ಮಟನ್ ಗ್ರೀನ್ ಮಸಾಲ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.